ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಜಾರಿ ಬೀಳದಂತೆ ಕಾಯುವ ದೇವರು. ಅದಕ್ಕೆ ಆಧಾರವಾಗಿ ಯೂದನ ಪತ್ರಿಕೆ 1:24-25 ವಚನ: ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ನಮ್ಮನ್ನು ಕಾಪಾಡಲು ಶಕ್ತನಾದಂಥ ದೇವರಂತೆ. ನೋಡ್ರಿ, ಓ ಸ್ತೋತ್ರ. ಅದು ಮಾತ್ರವಲ್ಲ, ನಮ್ಮ ಕಾಲುಗಳು ಜಾರಿ ಬೀಳದಂತೆ ದೇವರು ನಮ್ಮನ್ನು ಕಾಪಾಡುವರಂತೆ. ಅನೇಕ ವೇಳೆಗಳಲ್ಲಿ ನಮ್ಮ ಕಾಲು ಜಾರಿದಾಗ ದೇವರ ಕೃಪೆ ನಮ್ಮನ್ನು ಕಾಪಾಡಿದೆ. ಬಿದ್ದು ಹೋಗುವೆವು ಎಂದು ಭಯದ ಇಂದ ಇದ್ದಂಥ ವೇಳೆಗಳಲ್ಲಿ ಕರ್ತನು ತನ್ನ ದೇವದೂತರಿಗೆ ಅಪ್ಪಣೆ ಕೊಟ್ಟು ನಮ್ಮ ಕಾಲುಗಳು ಕಲ್ಲಿಗೆ ತಗಲದ ಹಾಗೆ ದೇವದೂತರು ತಮ್ಮ ಕರದಲ್ಲಿ ಹಿಡಿದು ನಮ್ಮನ್ನು ಕಾಪಾಡಿದ್ದಾರೆ. ಶೋಧನೆಯು, ಹೋರಾಟಗಳು ಬಂದಾಗಲೆಲ್ಲ ನಮ್ಮ ಶಕ್ತಿಗಿಂತ ಹೆಚ್ಚಾಗಿ ಶೋಧಿಸಲ್ಪಡಲು ಅವಕಾಶ ಕೊಡದೆ ಆ ಶೋಧನೆಗಳಿಗೆ ತಪ್ಪಿಸಿ ಮಾರ್ಗವನ್ನು ದೇವರು ಸಿದ್ಧ ಮಾಡಿದರು. ಈ ದಿನ ಕೂಡ ದೇವರು ಹೇಳುತ್ತಿದ್ದಾರೆ, ಮಗನೇ ಮಗಳೇ, ನೀನು ಎಡವಿ ಬೀಳದಂತೆ ನಿನ್ನನ್ನು ಕಾಪಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಒಂದು ಸಾರಿ ಒಂದು ದೊಡ್ಡ ಶಿಖರವನ್ನು ಒಬ್ಬ ಶ್ರೀಮಂತನಿಗೆ ತೋರಿಸಬೇಕೆಂಬುದಾಗಿ ಒಬ್ಬ ಮಾರ್ಗದರ್ಶಿಯು ಕರೆದುಕೊಂಡು ಹೋದಾಗ ಆ ಶ್ರೀಮಂತನಿಗೆ ಭಯವು ನಡುಕವೂ ಉಂಟಾಯಿತು. ಆದರೆ ಆ ಮಾರ್ಗದರ್ಶಿ ಅವನನ್ನು ಧೈರ್ಯಪಡಿಸಿ, ಅಯ್ಯ, ನಾನು ಸುಮಾರು 30 ವರ್ಷಗಳಿಂದ ಈ ಸ್ಥಳದಲ್ಲಿ ಪ್ರಯಾಣಿಕರಿಗೆ ಮಾರ್ಗದರ್ಶಿಯಾಗಿದ್ದೇನೆ, ಆದರೆ ಒಬ್ಬರು ನನ್ನ ಕೈಯಿಂದ ಜಾರಿ ಬಿದ್ದಿಲ್ಲ. ನನ್ನ ಕೈಯನ್ನು ಹಿಡಿದುಕೊಳ್ಳಿ, ನಾನು ನಿಮ್ಮನ್ನು ಭದ್ರವಾಗಿ ಸೇರಿಸುವೆನೆಂಬುದಾಗಿ ಹೇಳಿ ಅವರ ಕೈಗಳನ್ನು ಹಿಡಿದುಕೊಂಡರು. ಹಿಡಿದುಕೊಂಡಾಗಲೇ ಆ ಶ್ರೀಮಂತನಿಗೆ ಇದ್ದಂಥ ಆ ಭಯ ದುಗುಡ ಎಲ್ಲವೂ ಮಾಯವಾಯಿತು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಸದಾಕಾಲವು ನಮ್ಮನ್ನು ಕಾಪಾಡುವ ಕರ್ತನ ಹಸ್ತದಲ್ಲಿ, ಕರದಲ್ಲಿ ನಾವಿದ್ದೇವೆ. ಸಾವಿರಾರು ಪರಿಶುದ್ಧ ಜನರನ್ನು, ಭಕ್ತರನ್ನು ಜಯದಿಂದ ನಡೆಸಿದ ಹಸ್ತ ಇವತ್ತು ನಮ್ಮ ಕರವನ್ನು ಹಿಡಿದು ನಮ್ಮನ್ನು ನಡೆಸಲಿಕ್ಕೂ ಕೂಡ ಶಕ್ತವಾಗಿದೆ. ನಮ್ಮನ್ನು ಉಂಟು ಮಾಡಿದಾತನೋ, ಪ್ರೀತಿಯಿಂದ ನಮ್ಮನ್ನು ಹುಡುಕಿ ಬಂದಾತನೋ, ಹೊಲಸಾದ ಕೆಸರಿನಿಂದ ನಮ್ಮನ್ನು ತೆಗೆದಾತನೋ, ಕೊನೆಯವರೆಗೂ ನಾವು ಜಾರಿ ಬೀಳದಂತೆ ದೇವರು ನಮ್ಮನ್ನು ಕಾಪಾಡುವರು. ಪ್ರೀತಿಯುಳ್ಳ ದೇವಜನರೇ, ಅನೇಕ ಪಾಪಗಳು, ಸೈತಾನನ ಹೋರಾಟಗಳು, ಶೋಧನೆಗಳು ನಿಮ್ಮನ್ನು ದೇವರಿಂದ ದೂರ ಮಾಡಲು ಪ್ರಯತ್ನಿಸುವಾಗ ಕರ್ತನನ್ನೇ ದೃಢವಾಗಿ ಆಶ್ರಯಿಸಿಕೊಳ್ಳ್ರೆ. ಆಗ ನಿಶ್ಚಯವಾಗಿ ನೀವು ಜಾರಿ ಬೀಳದಂತೆ ದೇವರು ನಿಮ್ಮನ್ನು ಕಾಪಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಾವು ಜಾರಿ ಬೀಳದಂತೆ ಯಾವಾಗಲೂ ಸ್ವಾಮಿ ನಾವು ಬಿದ್ದು ಹೋಗದಂತೆ ನಮ್ಮನ್ನು ಕಾಪಾಡುವ ದೇವರು ಅಪ್ಪ. ಒಂದು ಕಡೆ ವೇದನೆಗಳು, ಶೋಧನೆಗಳು ದೇವರೇ, ಪಾಪ ತುಂಬಿದ ಈ ಜಗತ್ತಿನಲ್ಲಿ ನಾವಿರುವಾಗ ನಾವು ಎಡವಿ ಬೀಳದಂತೆ, ಕಾಲು ಜಾರಿ ಬೀಳದಂತೆ ನಿಮ್ಮ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಒಂದೊಂದು ದಿವಸವೂ ನಮ್ಮನ್ನು ದೇವರೇ ನೀವು ಭದ್ರವಾಗಿ ಸಂರಕ್ಷಿಸಿ ಕಾಪಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇವೆ. ಈ ಹೊಸ ದಿನದಲ್ಲಿ ಈ ವಿಡಿಯೋನು ವಾಚ್ ಮಾಡುತ್ತಾ ಇರುವ ಎಲ್ಲ ದೇವ ಜನರನ್ನು, ಅವರ ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಒಂದು ಜಯವನ್ನು, ಬಲವನ್ನು, ಗೆಲುವನ್ನು ಕೊಟ್ಟು ನಡೆಸ್ರಿ. ಓ ಸ್ತೋತ್ರ, ನಿನ್ನ ಜನರನ್ನು ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ, ಆಶೀರ್ವಾದ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಎಡವಿ ಬಿದ್ದು ಹೋಗದಂತೆ, ಜಾರಿ ಬೀಳದಂತೆ ದೇವರು ನಿಮ್ಮನ್ನು ಕಾದು ಕಾಪಾಡಲಿ. ದೇವರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಉಂಟಾಗಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶಿವಾಯ್. ಗಾಡ್ ಬ್ಲೆಸ್ ಯು ಆಲ್.